ಸಾಲು ಲಾರಿಗಳನ್ನು ನೋಡಿ, ಇವು ಅಕ್ರಮ ಸಕ್ರಮಕ್ಕೆ ಸಾಕ್ಷಿಯಾಗಿ ನಿಂತಿವೆ. ಒಂದು ಕಾಲದಲ್ಲಿ 24 ಗಂಟೆ ದುಡಿತಿದ್ವು, ಆದರೆ ಇವತ್ತು ಸೋಮಾರಿಯಾಗಿ ಬಿದ್ದಿವೆ. ಇವು ಮಾತ್ರ ಸೋಮಾರಿಯಾಗಿ ಬಿದ್ದಿಲ್ಲ, ಇದರ ಮಾಲೀಕರು ಜೊತೆಗೆ ಇದನ್ನೇ ನಂಬಿಕೊಂಡಿರುವಂತ ಕ್ಲೀನರ್ ಗಳು ಮೆಕ್ಯಾನಿಕ್ ಗಳು ಕೂಡ ಒಪ್ಪುತ್ತಿನ ತುತ್ತಿಗಾಗಿ ತತ್ತರಿಸುತ್ತಿದ್ದಾರೆ. ಇವರು ಯಾಕೆ ಈ ಶಿಕ್ಷೆನ ಅನುಭವಿಸುತ್ತಿದ್ದಾರೆ? ಯಾರೋ ಮಾಡಿದ ತಪ್ಪಿಗೆ ಇವರು ಅನುಭವಿಸುತ್ತಿದ್ದಾರಾ, ಅಥವಾ ಕೆಲವರು ಅತಿಯಾಸಿಗೆ ಬಿದ್ದು ಗತಿಗೀಡಾಗಿದ್ಯಾ? ತಿಳಿಯೋಣ ಇವರದಿ ಮೂಲಕ. ಓಬಳೇಶ್ವರನ ಹೋಟೆಲಿನ ಒಲೆಯಲ್ಲಿ ಬೆಂಕಿ ಇಲ್ಲ, ಬೆಂಕಿಯ ಝಳ ಇಲ್ಲ. ಹಾಗಾಗಿ ಈ ಬೆಕ್ಕು ಒಲೆ ಮೇಲೆ ಬೆಚ್ಚನೆ ಮಲಗಿದೆ. ಆದರೆ ಓಬಳೇಶ್ವರನ ಹೊಟ್ಟೆಯಲ್ಲಿ ಹಸಿವಿನ ಬೆಂಕಿ ಉರಿಯುತ್ತಿದೆ, ಬಡತನದ ಝಳ ಧಗಧಗಿಸುತ್ತಿದೆ, ಈ ಧಗೆ ಕಣ್ಣೀರಾಗಿ ಹರಿಯುತ್ತಿದೆ. ಮೊದಲೇ ಆಗಿದ್ದು ಅಂದರೆ ಮಾಮೂಲಿ ಇದ್ವಿ, ಆಮೇಲೆ ಇದು ಇಂದ್ರ ನಂಬಿಕೆ ಬಂದಿವಿ, ಇಲ್ಲಿಗೆ ಸಾವಿರಗಟ್ಟಲೆ ಬಂಡವಾಳ ಹಾಕಿ ಇಲ್ಲಿ ದುಡಿಬೇಕಂತ ಬಂದ್ವಿ. ನಡೆಯಂತರ ಏನಾಗ್ಬಿಡ್ತಪ್ಪ ಅಂದರೆ ಇವರೆಲ್ಲರೂ ಮೈಸ್ ಬಂದ್ ಮಾಡಿ ನಮಗೆಲ್ಲ ಒಟ್ಟಿಗೆ ಬಟ್ಟಿಗೆ ಇಲ್ದಂಗೆ ಆಗ್ಬಿಡ್ತು. ಇದ್ದಿದ್ದೊಂದು ಸ್ವಪ್ನ ನಾಲ್ಕು ರೊಕ್ಕ ದುಡೇನಂತ ಬಂದ್ವಿ, ಯಾವ್ದಿಲ್ದಂಗೆ. ಇವಾಗ ಹೇಗೆ ಇವಾಗ ಕ್ಲೋಸ್ ಮಾಡಿವಿ ಅಂದ್ರೆ ಮತ್ತೆ ಇರೋದು ಒಂದು 4 ರೊಕ್ಕ ಐತೆ, ಮತ್ತೆ ಇರೋವರಿಗೆ ಉಣಬೇಕು, ಆಮೇಲೆ ಸಾಲ ಸಂಬಂಧ ಮಾಡಿದವರಿಗೆ ಬಾಗ್ಲು ಹಾಕಿ ಸುಮ್ಮನೆ ಇರ್ಬೇಕು. ಜಾಕಿರ್ ಹುಸೇನ್ ತನ್ನ ವೆಲ್ಡಿಂಗ್ ಅಂಗಡಿ ತೆರೆಯದೆ ತಿಂಗಳೇ ಕಳೆದಿದ್ದವು. ಈಗ ನಾವು ಬಂದಿದ್ದೇವೆ ಅಂತ ಬೀಗ ತೆರೆದು ತನ್ನ ಸಂಕಷ್ಟ ವಿವರಿಸಿದ. ಅಂಗಡಿಯೊಳಗೆ ವೆಲ್ಡಿಂಗ್ ಮೆಷಿನ್ ಕೆಲಸವನ್ನೇ ಮರೆತಂತೆ ಬಿದ್ದಿತ್ತು. 6 ತಿಂಗಳಿನಿಂದ ಕೆಲಸ ಮಾಡದೆ ಜನರೇಟರ್ಗೆ ಜಡ್ಡು ಬಂದಿದೆ. ಜಾಕಿರ್ ಹುಸೇನ್ ಬಳ್ಳಾರಿಯಲ್ಲಿ ಗಣಿಗಾರಿಕೆಯನ್ನು ನಂಬಿದ ಸಾವಿರಾರು ಗ್ಯಾರೇಜ್, ಪಂಕ್ಚರ್, ವೆಲ್ಡಿಂಗ್ ಅಂಗಡಿಗಳಲ್ಲಿ ದುಡಿಯುತ್ತಿರುವ ಕಾರ್ಮಿಕರ ಒಂದು ಪ್ರತಿಬಿಂಬ ಅಷ್ಟೆ. ಇವತ್ತು ನೋಡ್ರಿ ಮೇಡಮ್, ವಿಷ ಕೊಡೋ ಪರಿಸ್ಥಿತಿ ಬಂದಿದೆ. ಓನರ್ಗಿರಲಿ ನಮ್ಮಂಥ ಬಡವ್ರು ವರ್ಷಗಳಿಗಿರಲಿ, ಇದನ್ನು ವಿಷ ಕುಡಿಬೇಕಾಗುತ್ತೆ. ನಾವು ಕಳ್ಳರ ಸಪೋರ್ಟ್ ಮಾಡ್ಬಿಟ್ಟು ನಿಮ್ಮ ಮನೆ ಸ್ಟಾರ್ಟ್ ಮಾಡಿ ಅಂತ ಹೇಳೋದಿಲ್ಲ. ಯಾವುದು ಲೀಗಲ್ ಇದೆ ಅದನ್ನು ಮಾತ್ರ ದಯಮಾಡಿ ಅಕ್ರಮ ಇರೋದು ಮಾತ್ರ ಇದು ಸಕ್ರಮ ಇರೋದು ಮಾತ್ರ ಸ್ಟಾರ್ಟ್ ಮಾಡಿ ಅಕ್ರಮ ಇರೋದನ್ನು ದಯಮಾಡಿ ಬಂದ್ ಮಾಡಿ ಇದು ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ ನಾವು ಕೇಂದ್ರ ಸರ್ಕಾರಕ್ಕೆ ಕೈ ಮುಗಿದು ಕೇಳ್ತೀವಿ. ಇನ್ನು ಲಾರಿ ಮಾಲೀಕರ, ಚಾಲಕರ, ಕಾರ್ಮಿಕರ ಕಥೆ ಕೇಳೋದೇ ಬೇಡ. ನಮ್ಮ ಕ್ಯಾಮರಾ ಕಂಡ ತಕ್ಷಣ ನಾ ಮುಂದು ತಾ ಮುಂದು ಅಂತ ನುಗ್ಗಿ ಬಂದು ಸಮಸ್ಯೆಗಳ ಸರಮಾಲೆಯನ್ನೇ ಮುಂದಿಟ್ಟರು. ಇಲ್ಲಿ ಒಂದು ನಿಮ್ಮ ವರದಿಯಿಂದನೇ, ನಿಮ್ಮ ಮಾಧ್ಯಮದಿಂದಲೇ ನಮಗೆ ಒಂದು ದಾರಿ ತೋರಿಸ್ಕೊಡ್ಬೇಕು. ಇಲ್ಲಿರ್ತಕ್ಕಂಥ ಸಂಘಗಳನ್ನ, ಯಾಕಂದರೆ ಒಳ್ಳೇದು ಇದೆ ಕೆಟ್ಟದೂ ಇದೆ, ಆದರೆ ಕೆಟ್ಟದನ್ನು ಯಾರೂ ಜಾಸ್ತಿ ಬಿಂಬಿಸೋದಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ದಯವಿಟ್ಟು ಬೇಡ್ತಿದ್ದೀನಿ, ಇಲ್ಲಿ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳು ಭಾಳ ಕೆಟ್ಟವೇ ಇದಾವೆ, ಜನರು ಬದುಕೋ ಪರಿಸ್ಥಿತಿ ಭಾರಿ ಕೆಟ್ಟದೈತೆ. ಅದಕ್ಕೋಸ್ಕರ ಸವಿಸ್ತಾರವಾಗಿ ಕಾನೂನು ಚೌಕಟ್ಟಿನಲ್ಲಿ ಯಾವ್ಯಾವ ಗಣಿಗಾರಿಕೆ ನಡಿಬೇಕು ಅವಕ್ಕೆ ಅವಕಾಶ ಮಾಡಿಕೊಟ್ಟು ಇಲ್ಲಿರ್ತಕ್ಕಂಥ ಜನಜೀವನವನ್ನು ಸುಸೂತ್ರವಾಗಿ ನಡೆಯೋಕ್ಕೆ ಅವಕಾಶ ಮಾಡಿಕೊಡೋದು. ಬಳ್ಳಾರಿಯ ಪ್ರತಿ ಮನೆಗಳ ಮುಂದೆ ವಸ್ತು ಪ್ರದರ್ಶನದ ವಸ್ತುವಿನಂತೆ ನಿಂತಿರುವ ಲಾರಿಗಳು ವಾಸ್ತವವನ್ನು ಬಿಚ್ಚಿಡುತ್ತಿವೆ. ಸಾಲ ಮಾಡಿ ಕಟ್ಟಲಾಗದೆ ಕಂಗಾಲಾಗಿರುವ ಲಾರಿ ಮಾಲೀಕರು, ಕೆಲಸ ಇಲ್ಲದೆ ಒಪ್ಪತ್ತಿನ ತುತ್ತಿಗೆ ಕೈಚಾಚುತ್ತಿರುವ ಚಾಲಕರು, ಕ್ಲೀನರ್ಗಳು ನಮಗೆ ಬಳ್ಳಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಸಿಗ್ತಾರೆ. ಈಗ ನಮ್ಮ ಕರ್ನಾಟಕದಾಗೆ ನಾವು ಹೇಳ್ಕೋಬೇಕು ಅಂದರೆ ಮೈನಿಂಗ್ ಕಂಪನಿ ದೊಡ್ಡದು, ಅಂಥದ್ರಾಗೆ ನಮಗೆ ಬಡವರಿಗೆ ಈಗ ಎಲ್ಲ ಬಂದ್ ಮಾಡಿ ಬಡವರಿಗೆ ಭಾಳ ತೊಂದರೆ ಆಗಿದೆ. ನಮಗೆ ನೌಕರರು ಕೆಲಸ ಮಾಡೋ ಕೆಲಸ ಇಲ್ಲ, ಹುಡುಗರ ಮಕ್ಕಳಿಗೆ ಶಾಲೆ ಎಲ್ಲ ಬಂದ್ ಮಾಡಿಬಿಟ್ಟಿವಿ, ಊಟಕ್ಕಿಲ್ಲ, ಮಲಗಕ್ಕೆ ಮನೆ ಇಲ್ಲ, ಭಾಳ ತೊಂದರೆಯಿಂದ ಅನುಭವಿಸ್ತಾ ಇದ್ದೀವಿ. ಈ ಸರ್ಕಾರ ಇದಕ್ಕೆ ಗಮನ ಕೊಟ್ಟು ಯಾವುದು ನಮಗೆ ಇದು ಮಾಡಿಲ್ಲ, ಸಹಕಾರ ಕೊಟ್ಟಿಲ್ಲ. ಆದರೆ ಇವರ ಫ್ಲ್ಯಾಶ್ ಬ್ಯಾಕ್ ಹೀಗಿರಲಿಲ್ಲ. 6 ತಿಂಗಳ ಹಿಂದೆ ಇವರನ್ನೆಲ್ಲ ಮಾತಾಡಲು ಅಪಾಯಿಂಟ್ಮೆಂಟ್ ತಗೋಬೇಕಿತ್ತು. ಕಾಫಿ ತಿಂಡಿಗೆ ಹೋಟೆಲ್ಗಳಲ್ಲಿ ಕ್ಯೂ ನಿಲ್ಲಬೇಕಿತ್ತು. ಗಲ್ಲಾಪೆಟ್ಟಿಗೆ ತುಂಬ ಕಾಂಚನ ಕುಣಿಯುತ್ತಿದ್ದಳು. ಇನ್ನು ಗ್ಯಾರೇಜ್, ಪಂಕ್ಚರ್, ವೆಲ್ಡಿಂಗ್ನವರ ಮರ್ಜಿಯೇ ಬೇರೆ ಇತ್ತು.
ಗಾಡಿ ಮುಟ್ಟಿದ್ರೆ 100,000 ಎಣಿಸುತ್ತಿದ್ರು. ಲಾರಿ ಮಾಲೀಕರಿಗೆ ಚಾಲಕರಿಗೆ ಭೂಮಿಯೇ ಕಾಣಿಸುತ್ತಿರಲಿಲ್ಲ ಬಿಡಿ. ಓವರ್ಲೋಡ್ಗೆ ರಸ್ತೆ ಕಿತ್ತು ಹೋಗಿ ಕೆರೆಯಂತಾದರೂ ಡೋಂಟ್ ಕೇರ್ ಅಂತಿದ್ರು. ಇವರಿಂದ ಅದೆಷ್ಟೋ ಜೀವಗಳು ಬಲಿಯಾಗಿದ್ದವು. ಆಗ ಅವರಿಗೆ ಲಕ್ಷ್ಮೀ ಜಪ ಮಾತ್ರ ಗೊತ್ತಿತ್ತು. ಬೇರೆಯವರು ಬಾಡ್ಮೆ ಜಯ ಅಂತಿದ್ರು. ಪೆಟ್ರೋಲ್ ಬಂಕ್ನವರು ಈಗ ಗಾಡಿಗಾಗಿ ಕಾಯುತ್ತಿದ್ದಾರೆ. ಆದರೆ ಈ ಹಿಂದೆ ಗಾಡಿಗಳು ಗಂಟೆಗಟ್ಟಲೆ ಇವರ ಮುಂದೆ ಸಾಲು ನಿಲ್ಲುತ್ತಿದ್ದವು. ಹಿಂದೆ ಲಕ್ಷ ಲಕ್ಷ ಎಣಿಸುತ್ತಿದ್ದವರು ಇಂದು 1,000 ತೃಪ್ತಿ ಪಡಬೇಕಾಗಿದೆ. ಇವರೆಲ್ಲ ಗಣಿತದ ಆಪತ್ತಿಗೆ ಒಂದಿಷ್ಟು ಉದಾಹರಣೆಗಳಷ್ಟೆ. ಇವರಂತೆ 30,000 ಹೆಚ್ಚು ಕಾರ್ಮಿಕರು, ವ್ಯಾಪಾರಸ್ಥರು ದುಡಿಮೆ ಇಲ್ಲದೆ ಕಂಗಾಲಾಗಿದ್ದಾರೆ. ಐಶ್ವರ್ಯ ಬಂದಾಗ ನಡುರಾತ್ರಿಯಲ್ಲಿ ಕೊಡೆ ಹಿಡಿದ ಇವರೆಲ್ಲ ಈಗ ತಮ್ಮ ದೌರ್ಭಾಗ್ಯಕ್ಕೆ ದುಃಖಿಸುತ್ತಿದ್ದಾರೆ. ಅಕ್ರಮದ ವಿರುದ್ಧ ಸೊಲ್ಲೆತ್ತದೆ ಇದ್ದುದಕ್ಕೆ ಮರುಗುತ್ತಿದ್ದಾರೆ. ಯಾವುದೇ ಕರುಣೆ ಇಲ್ಲದೆ ಬಳ್ಳಾರಿ ಜಿಲ್ಲೆಯ ಕಪ್ಪು ಬಂಗಾರನ ದೋಚಿ ಹೊಡೆದ್ರು ಗಣಿ ಗುತ್ತಿಗೆದಾರರು. ಅವರನ್ನು ಐಷಾರಾಮವಾಗಿ ಜೀವನ ಸಾಗಿಸ್ತಿದ್ದಾರೆ. ಆದರೆ ಅವರು ಸಮಾಜಕ್ಕೆ ಕೊಟ್ಟಿದ್ದೇನು, ಅವರು ಬಿಟ್ಟು ಹೋಗಿದ್ದು ಮುಂದೇನು ಅನ್ನುವಂತಹ ಪ್ರಶ್ನೆನ ಆ ಪ್ರಶ್ನೆಯ ಒಳಸುಳಿಯೊಳಗೆ ಹೋದಾಗ ನಮ್ಗೆ ಸಿಕ್ಕ ಉತ್ತರ ಇಲ್ಲಿದೆ ನೋಡಿ. ಒಬ್ಬರು ಮೈನಿಂಗ್ ಆಧಾರದಿಂದ ಅವ್ರ ಮನೆ ಜೀವನ ನಡಿಬೇಕು. ಇವರಿಗೆ ಮಾತ್ರ ಅಲ್ಲ, ಬಳ್ಳಾರಿಯ ಹೆಚ್ಚಿನ ಮಂದಿಗೆ ಗಣಿ ಬೇಕು. ಯಾಕಂದ್ರೆ ಗಣಿ ಇವರಿಗೆ ಹಿಂದೆಂದೂ ಕಾಣದಷ್ಟು ಹಣ ತೋರಿಸಿದೆ, ಐಷಾರಾಮದ ಆಸೆ ಹುಟ್ಟಿಸಿದೆ, ನಾನಾ ಶೋಕಿ ಕಲಿಸಿದೆ, ಚಟಗಳ ದಾಸನಾಗಿಸಿದೆ, ಅಕ್ರಮ ಗಣಿಗಾರಿಕೆ ಅಕ್ರಮಗಳನ್ನೇ ಕಲಿಸಿತು. ನಾವು ನಮ್ಮದು ಅನ್ನೋದನ್ನ ಮರೆಸಿ ನಾನು ನನ್ನದು ಅನ್ನೋದನ್ನ ಬೆಳೆಸಿತು. ಸಮಾಜ ಸಂಬಂಧವನ್ನ ಕಡಿದು ಹಾಕಿತು. ಬಾಂಧವ್ಯದ ಬೆಲೆಯನ್ನೇ ಕಡೆಗಣಿಸಿತು. ಯಾರಾದರೂ ರಿಲೇಷನ್ ಮನೆಗೆ ಬಂದರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋದು ಕೂಡ ಸಮಯ ಇಲ್ಲದಂಗೆ ಆಗಿಬಿಟ್ಟಿದೆ ಈ ಜನಕ್ಕೆ. ಮೊದಲು ಹಾಗಿರಲಿಲ್ಲ. ಯಾರೇ ಒಬ್ಬರು ಹೊಸದಾಗಿ ರಿಲೇಷನ್ ಮನೆಗೆ ಬಂದರೆ ಅವರಿಗೆ ಒಳ್ಳೆತನದಿಂದ ಮಾತಾಡೋದು, ಒಳ್ಳೆಯ ಒಂದು ಯಾವಾಗ ಬಂದರೆ ಏನು ಬಂದರೆ ಅವರು ಕುಶಲೋಪಚಾರ ಮಾಡಿಕೊಂಡು ಮಾತಾಡಿಕೊಂಡು ಕಳಿಸ್ತಕ್ಕಂಥ ಒಂದು ಇದಿತ್ತು, ಸಂಸ್ಕೃತಿ ಇತ್ತು. ಇವತ್ತಿನ ದಿನಗಳಲ್ಲಿ ಅದು ಕಳೆದೋಗ್ಬಿಟ್ಟಿದೆ. ಬಳ್ಳಾರಿಯಲ್ಲಿ ಗಣಿ ಗುತ್ತಿಗೆದಾರರು ಕೋಟಿ ಕೋಟಿ ರೂಪಾಯಿಯ ಸಂಪತ್ತು ಲೂಟಿ ಮಾಡಿದರು. ಬಳ್ಳಾರಿಯ ರಸ್ತೆ, ನೀರು, ಗಾಳಿ, ಜನರ ಶ್ರಮವನ್ನು ಬಳಸಿಕೊಂಡರು. ಆದರೆ ಸಂಡೂರ್ ಮೈನ್ಸ್ ಆ್ಯಂಡ್ ಐರನ್ ಓರ್ ಸಂಸ್ಥೆ ಮತ್ತು NMDC ಹೊರತುಪಡಿಸಿದ್ರೆ ಬೇರೆ ಯಾವ ಗಣಿ ಕಂಪನಿಯೂ ಸಮಾಜಕ್ಕೆ ಏನನ್ನೂ ಕೊಟ್ಟಿಲ್ಲ ಅಂತ ಇಡೀ ಬಳ್ಳಾರಿ ಜನತೆ ಇಂದು ಒಕ್ಕೊರಲಿನಿಂದ ಹೇಳುತ್ತಿದ್ದಾರೆ. ಈಚ್ ಆ್ಯಂಡ್ ಎವ್ರಿಥಿಂಗ್ ಪ್ರಕೃತಿ ಎಲ್ಲ ಘಟಕಗಳನ್ನು ಇವರು ಪೊಲ್ಯೂಟ್ ಮಾಡಿದರು. ಅದು ಯಾರಿಗೆ? ಅದರಲ್ಲಿ ನಮಗೇನು ಲಾಭ ಇಲ್ಲ. ಓನ್ಲಿ ಅವರು ವಿಮಾನದಲ್ಲಿ ಮತ್ತೊಂದು ಜಿದ್ದಿಗೆ ಬಿದ್ದು ಅವನು ತಂದ ನಾನೊಂತಾರೆ. ಈ ಥರ ತಮ್ಮ ತಮ್ಮ ಜಿದ್ದಾಜಿದ್ದತೆಯಲ್ಲಿ ಸಾಮಾಜಿಕಕ್ಕೆ ಅವರ ಕೊಡುಗೆ ಏನೂ ಇಲ್ಲ. ಹಾಗಾಗಿ ಒಂಥರ ಎಲ್ಲೋ ನಮ್ಮ ಮೇಲೆ ಡಿಪೆಂಡ್ ಇರಲಿ ಅನ್ನೋ ಥರ ಇಲ್ಲರನ್ನ ಬಳಸ್ಕೊಂಡ್ರು. ಗಣಿ ಧಣಿಗಳ ದೌರ್ಜನ್ಯಕ್ಕೆ ಬಳ್ಳಾರಿಯ ಕೃಷಿಕರು ಕೃಷಿ ಭೂಮಿಯನ್ನು ಕಳೆದುಕೊಂಡರು. ಜನ ಗಣಿ ಧೂಳಿನಿಂದ ಅಸ್ತಮ, ಕೆಮ್ಮು, ದಮ್ಮು, ಚರ್ಮರೋಗದಿಂದ ನರಳಿದ್ರು. ಮಕ್ಕಳು ಶಾಲೆ ಮರೆತು ಬಾಲಕಾರ್ಮಿಕರಾದರು. ಅಷ್ಟೇ ಯಾಕೆ, ಗಣಿ ಗುತ್ತೇದಾರರ ಶೋಷಣೆಯಿಂದ ಇಡೀ ಗ್ರಾಮಗಳೇ ನರಕ ಸದೃಶವಾಗಿವೆ. ಇಲ್ಲಿನ ಜನರ ಪರಿಸ್ಥಿತಿ ನಮ್ಮ ಕಣ್ಣಲ್ಲಿ ನೀರು ಹರಿಸಿತು. ಅಂತಹ ಒಂದು ಗ್ರಾಮದ ಪರಿಚಯ ಮಾಡ್ತೀನಿ, ಬನ್ನಿ. ಪ್ರಕೃತಿಯ ಸುಂದರ ತಾಣದ ಮಧ್ಯೆ ಇರುವ ಹಳ್ಳಿಯ ಒಂದು ಪರಿಚಯ ಮಾಡ್ತೀನಿ. ಈ ಹಳ್ಳಿ ಹೆಸರು ಕಮತೂರು. ಈ ಹಳ್ಳಿ ಸುತ್ತಮುತ್ತಲು ಸಂಪದ್ಭರಿತವಾದ ಗಣಿ ಇದೆ, ಗಣಿ ದಣಿಗಳಿದ್ದಾರೆ. ಗಣಿ ದಣಿಗಳ ಕೈಯಲ್ಲಿ ಯಾವಾಗಲೂ ಕಾಂಚಾಣ ಝಣ 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 ಅಂತಿರ್ತದೆ. ಅವರು ಎಕ್ಸ್ಪೋರ್ಟ್ ಗಾಡಿಯಲ್ಲೇ ಓಡಾಡೋದು, 5-star ಹೋಟೆಲಲ್ಲೇ ಇರೋದು, ತಿನ್ನೋದೇನಿದ್ರೂ ಕೂಡ ಭರ್ಜರಿ ಊಟ. ಇಂಥ ಒಂದು ದಣಿದಣಿಗಳಿಂದ ಸುತ್ತುವರಿದ ಈ ಜಿಲ್ಲೆ ಹಾಗೆ ಝಳಝಳ ಅಂತಿದೆಯಾ? ಇಲ್ಲಿನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಸಣ್ಣ ಮೊದಲ ಸ್ಯಾಂಪಲೇ ಈ ಚರಂಡಿ ನೋಡಿ. ಈ ಚರಂಡಿಯ ಪರಿಸ್ಥಿತಿಯೇ ಒಂದು ಸಣ್ಣ ಎಕ್ಸಾಂಪಲ್. ಅದೇ ರೀತಿ ನೀವು ಚರಂಡಿ ನಂತರ ಈ ರೋಡನ್ನು ನೋಡ್ಬೋದು. ಈ ರೋಡಲ್ಲಿ ದೊಡ್ಡ ದೊಡ್ಡ ಲಕ್ಷಾಂತರ ರೂಪಾಯಿಯ ಕೋಟ್ಯಾಂತರ ರೂಪಾಯಿಯ ಲಾರಿಗಳು ಓಡಾಡ್ತವೆ. ಆದರೆ ಆ ಲಾರಿ ಪರಿಸ್ಥಿತಿ ಹೇಗಿದೆ, ಆ ರಸ್ತೆ ಪರಿಸ್ಥಿತಿ ಹೇಗಿದೆ ನೋಡಿ. ಇದುವೇ ಆ ಅದ್ಭುತವಾದ ಆಸ್ಪತ್ರೆ ನೋಡಿ, ಹೇಗಿದೆ ಆಸ್ಪತ್ರೆ ಪರಿಸ್ಥಿತಿ. ಇದು ಕಮತೂರು ಗ್ರಾಮದ ಜನರ ಆರೋಗ್ಯನ ವೃದ್ಧಿಸಲಿಕ್ಕೆ
ಸರ್ಕಾರ ಕಟ್ಟಿಸಿಕೊಟ್ಟಂಥ ಒಂದು ಆಸ್ಪತ್ರೆ ಕೋಣೆ. ಇದು ಆಸ್ಪತ್ರೆಯಲ್ಲಿ ಸರ್ಕಾರದವರು ಯಾವುದೇ ಒಂದು ವ್ಯವಸ್ಥೆ ಮಾಡದ ಕಾರಣ ದನದ ದೊಡ್ಡಿಯಾಗಿದೆ. ನಿಜವಾಗ್ಲೂ ಇಂಥ ಪರಿಸ್ಥಿತಿಯು ನಮ್ಮ ಜಿಲ್ಲೆ ನಮ್ಮ ಒಂದು ರಾಜ್ಯದಲ್ಲಿ ಇಂಥ ಒಂದು ಪರಿಸ್ಥಿತಿ ಇದೆಯಾ ಅಂತ ಅಚ್ಚರಿಯಾಗುತ್ತೆ. ಇಲ್ಲೆಲ್ಲಾದರೂ ಕೂಡ ಆಸ್ಪತ್ರೆಯ ಒಂದು ಸಣ್ಣ ಲಕ್ಷಣನಾದರೂ ಇದೆಯಾ? ಆರೋಗ್ಯ ಸಚಿವರಿಗೆ ಇದು ಕಾಣಿಸ್ಲೇ ಇಲ್ವಾ? ದೊಡ್ಡ ದೊಡ್ಡದಾಗಿ ಮಾತನಾಡುವ ಕಂದಾಯ ಸಚಿವರಿದ್ದಾರೆ, ಜನಾರ್ದನ ರೆಡ್ಡಿ ಅವರಿದ್ದಾರೆ. ನಮ್ಮ ಜಿಲ್ಲೆಯನ್ನ ಅದ್ಭುತವಾದ ಜಿಲ್ಲೆ, ಮಾದರಿ ಜಿಲ್ಲೆ ಮಾಡಿದ್ದೀನಿ ಅಂತ ದೊಡ್ಡ ದೊಡ್ಡದಾಗಿ ಮಾತಾಡ್ತಾರೆ. ಅಂಥವರಿಗೆ ಇಲ್ಲಿನ ಕಮತೂರಿನ ಆಸ್ಪತ್ರೆ ಕಾಣಿಸ್ಲಿಲ್ವಾ? ನೋಡಿ, ಇದು ಕಮತೂರು ಜಿಲ್ಲೆಯ ಆಸ್ಪತ್ರೆಯ ಎಸಿ ಕಂಡೀಷನ್. ನೇರವಾಗಿ ಆಸ್ಪತ್ರೆಯ ಛಾವಣಿಯಿಂದಲೇ ಇಲ್ಲಿ ಬೆಳಕು ಬಂದ್ಬಿಡುತ್ತೆ. ಇದು ಬಳ್ಳಾರಿ ಜನರಿಗೆ ಗಣಿ ಗುತ್ತಿಗೆದಾರರು ಕೊಟ್ಟ ದೊಡ್ಡ ಕೊಡುಗೆ. ಈ ಭ್ರಷ್ಟ ಅಧಿಕಾರಿಗಳು ತುಂಬಿರುವ, ಈ ಭ್ರಷ್ಟ ಜನಪ್ರತಿನಿಧಿಗಳಿರುವ ನಮ್ಮ ಸಮಾಜದಲ್ಲಿ ಅಕ್ರಮ ಗಣಿಗಾರಿಕೆಗಳನ್ನು ಬಿಟ್ಟು ಸಕ್ರಮ ಗಣಿಗಾರಿಕೆಗಳಿಗೆ ಅವಕಾಶ ನೀಡುವುದು ಎಷ್ಟು ಸರಿ? ಈ ಸಕ್ರಮ ಗಣಿಗಾರಿಕೆಗಳಿಗೆ ಮತ್ತೆ ಅವಕಾಶ ನೀಡುವುದರಿಂದ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತಾ? ಇವೆಲ್ಲವನ್ನ ತಿಳ್ಕೊಳ್ಳೋಣ ಒಂದು ಸಣ್ಣ ಬ್ರೇಕ್ನ ನಂತರ.